ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಅಕ್ಕಿ ದಾಸ್ತಾನಿದೆ. ಅಕ್ಕಿ ಇರೋದು ಸಾರ್ವಜನಿಕರ ವಿತರಣೆಗೆ. ನಾನು ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣ್ಚಿಕೊಳ್ಳುವಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಎಷ್ಟೋ ಸಾರಿ ಅಕ್ಕಿಗಳು ಹಂಗೆ ಉಳ್ಕೊಂಡು ಸಾಕಷ್ಟು ನಷ್ಟ ಆಗಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಹೊಸದಾಗಿ ಅಕ್ಕಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇವತ್ತು ಸರ್ಕಾರ ಉಚಿತವಾಗಿ ಏನು ಕೇಳ್ತಾ ಇಲ್ಲ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ದರ ಏನಿದೆ ಅದರಂತೆ ನಮಗೆ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅದು ಯಾರ ದೃಷ್ಟಿಯಿಂದ, ಯಾರು ಹಸಿದವರಿದ್ದಾರೆ, ಯಾರು ಅನ್ನ ಇಲ್ಲ, ಯಾರು ಬಡವರಿದ್ದಾರೆ ಅವ್ರಿಗೆ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮನೂ ಇರ್ಬೋದು, ರಾಜ್ಯ ಸರ್ಕಾರದ ಕಾರ್ಯಕ್ರಮ ಏನೋ ಇರ್ಬೋದು, ನಮ್ಮ ಗ್ಯಾರಂಟಿ ಸ್ಕೀಮ್ ಇರ್ಬೋದು. ಸೊ ಇವತ್ತು ಆಹಾರ ಭದ್ರತಾ ಕಾಯ್ದೆ ಕಾನೂನನ್ನ UPA ಸರ್ಕಾರ ತರಲಿಲ್ಲ ಅಂತ ಅಂದ್ರೆ ಈ ದೇಶದಲ್ಲಿ ಎಲ್ರಿಗೂ ಕೂಡ 5 KG ಅಕ್ಕಿನ ವಿತರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮೊದಲೆಲ್ಲ 2 KG 1 KG ಈ ತರ ಮಾಡ್ತಾ ಇದ್ರು. ಸೊ ಯೂನಿಫಾರ್ಮ್ ಆಗಿ ಎಲ್ರಿಗೂ ಕೂಡ 5 KG ಪ್ರತಿಯೊಂದಕ್ಕೂ ವ್ಯಕ್ತಿಗೂ ಕೂಡ ಕೊಡಬೇಕು ಅಂತ ಹೇಳಿ UPA ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತರಲಾಗಿ ಇವತ್ತು ದೇಶದಲ್ಲಿ ಮತ್ತು ವಿಶೇಷವಾಗಿ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಅನುಕೂಲ ಆಗಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉಚಿತವಾಗಿ ಅಕ್ಕಿಯನ್ನ ಘೋಷಣೆ ಮಾಡಿದ್ರು. ಅದು ಕೂಡ ಒಳ್ಳೆಯ ಹೆಸರನ್ನ ಮತ್ತು ಜೊತೆಗೆ ಬಡವರ ಹಸಿವನ್ನ ನೀಗಿಸಿದೆ. ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಜನರು ಇವತ್ತೇನು ಬೆಲೆ ಏರಿಕೆಯಿಂದ ಜೀವನ ಸಾಗಿಸೋದು ಕಷ್ಟ ಆಗಿದೆ, ಅದನ್ನ ಕಡಿಮೆ ಮಾಡಬೇಕು, ಬಡವರು ಮತ್ತು ಸಾಮಾನ್ಯ ವರ್ಗದವರಿಗೆ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು, ಜೀವನ ನೆಮ್ಮದಿಯಾಗಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇನ್ನ 5 KG ಅಕ್ಕಿ ಹೆಚ್ಚುವರಿಯಾಗಿ ನಾವು ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಇದು ರಾಜ್ಯದ ಜನರ ಹಿತದೃಷ್ಟಿಯಿಂದ. ಕಾಂಗ್ರೆಸ್ಗೆ ಮತ ಹಾಕ್ದವ್ರಿಗೂ ಅಕ್ಕಿ ಸಿಗುತ್ತೆ, BJP ಅವರಿಗೆ ಮತ ಹಾಕ್ದವ್ರಿಗೂ ಅಕ್ಕಿ ಸಿಗುತ್ತೆ, JDSಗೆ ಮತ ಹಾಕ್ದವ್ರಿಗೂ ಅಕ್ಕಿ ಸಿಗ್ತದೆ. ಯಾವ ವರ್ಗ ಅಂದ್ರೆ ಅದು ಹಸಿದ ಬಡವರ ವರ್ಗ. ಆ ಬಡವರ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಿಲ್ಲ. ನಾನು ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಿಗೆ ನಾನು ಒತ್ತಾಯವನ್ನ ಮಾಡ್ತೇನೆ, ಮನವಿಯನ್ನ ಮಾಡ್ತೇನೆ. ಇದರಲ್ಲಿ ನಮ್ಮ ರಾಜಕೀಯ ಬೇಡ, ಅಕ್ಕಿ ಕೊಡಿ, ಬಡವರ ಹಸಿವನ್ನ ನೀಗಿಸಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.